ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ತೆಲುಗಿನಲ್ಲಿ ರಿಲೀಸ್ ಆದಂಥ ಟಾಪ್ 5 ಕಾಮಿಡಿ ಫಿಲಮ್ಗಳು ಯಾವುವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 5ನೇ ಸ್ಥಾನದಲ್ಲಿ ವೆಂಕಿ ಮಾಮ ಅಂತ ಒಂದು ಫಿಲಮ್ ಇದೆ. ಇದರಲ್ಲಿ ಲೀಡ್ ರೋಲಲ್ಲಿ ವೆಂಕಟೇಶು ಮತ್ತು ನಾಗ ಚೈತನ್ಯ ಮತ್ತು ರಾಶಿಕಣ್ಣ ಆ್ಯಂಡ್ ಪಾಯಲ್ ರಾಜ್ಪೂತ್ ಅವರು ನಟಿಸಿದ್ದಾರೆ. ಹಾಗೆ ಇದರ ಒನ್ ಲೈನ್ ಸ್ಟೋರಿ ಬಂದುಬಿಟ್ಟು ಅಳಿಯ ಮಾವ ಇರ್ತಾರೆ, ಅವೇ ಅವ್ರ ನಡುವೆ ಏನೇನಾಗುತ್ತೆ, ಹಾಗೆ ಅಳಿಯಂದ್ರಲ್ಲಿ ಒಂದು ದೋಷ ಇರುತ್ತೆ ಜಾತಕದಲ್ಲಿ, ಅದೇನು ದೋಷ, ಅದೇನಾಗುತ್ತೆ ಫಿಲಮ್, ಅದೇ ಸ್ಟೋರಿ ಇದೆ. ಇದು ಕಾಮಿಡಿ ಫಿಲಮು, ಹಾಗೆ ಡ್ರಾಮಾ ಮತ್ತು ಆ್ಯಕ್ಷನ್ ಫಿಲಮ್ ಇದು. ಹಾಗೆ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದುಬಿಟ್ಟು 72 ಕೋಟಿ. ನಮ್ಮ 4ನೇ ಸ್ಥಾನದಲ್ಲಿ ಏಜೆಂಟ್ ಸಾಯಿ ಶ್ರೀನಿವಾಸ ಆಥ್ರೇಯ ಎಂಬ ಮೂವಿ ಇದೆ. ಇದರಲ್ಲಿ ಲೀಡ್ ರೋಲಲ್ಲಿ ನವೀನ್ ಮತ್ತು ಶ್ರುತಿ ಶರ್ಮಾ ಅವರು ನಟಿಸಿದ್ದಾರೆ. ಹಾಗೆ ಇದು ಕಾಮಿಡಿ ಮತ್ತು ಡಿಟೆಕ್ಟಿವ್ ಅಂದರೆ ಬೆಲ್ ಬಾಟಮ್ ಥರ ಮೂವಿ ಇದು. ಇದರಲ್ಲಿ ರೈಲ್ವೆ ಹಳಿ ಹತ್ರ ಅನಾಥ ಹೆಣಗಳು ತಗೊಂಬಂದು ಬಿಸ ಆಗ್ತಾ ಇರ್ತಾರೆ, ಅದು ಯಾರು ಆಗ್ತಾ ಇರ್ತಾರೆ, ಯಾಕೆ ಆಗ್ತಾ ಇರ್ತಾರೆ, ಅದು ಸ್ಟೋರಿ ಇದು. ಹಾಗೆ ಇದು ಕಾಮಿಡಿ ಫಿಲಮು. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದುಬಿಟ್ಟು 17.5 ಕ್ರೋರು. 3ನೇ ಸ್ಥಾನದಲ್ಲಿ ಓ ಬೇಬಿ ಅಂತ ಮೂವಿ ಇದೆ. ಇದರ ಲೀಡ್ ರೋಲಲ್ಲಿ ಸಮಂತಾ ಮತ್ತು ಲಕ್ಷ್ಮಿ ಮತ್ತು ನಾಗಶ್ರೀ ಅವರು ನಟಿಸಿದ್ದಾರೆ. ಹಾಗೆ ಇದರ ಒನ್ ಲೈನ್ ಸ್ಟೋರಿ ಬಂದುಬಿಟ್ಟು ಒಬ್ಬ ಹವ್ಯಾಸದಂಥ ಅಜ್ಜಿ ಹುಡುಗಿ ಆಕ್ಸಿಡೆಂಟ್ಲಿ ಹುಡುಗಿ ಆಗ್ತಾರೆ, ಅವಾಗ ಅಲ್ಲಿ ಏನೇನಾಗುತ್ತೆ ಕಾಮಿಡಿ, ಮತ್ತು ಇದು ಸ್ವಲ್ಪ ಸ್ವಲ್ಪ ಎಮೋಷನ್ ಆಗಿದೆ, ಎಮೋಷನಲ್ ಮೂವಿ ಆಗಿದೆ, ಹಾಗಾಗಿ ಈ ಫಿಲ್ಮ್ನ ನೀವು ನೋಡಬೇಕು. ಹಾಗಾದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಿಟ್ಟು 40 ಕೋಟಿ. 2ನೇ ಸ್ಥಾನದಲ್ಲಿ ಗ್ಯಾಂಗ್ ಲೀಡರ್ ಮೂವಿ ಇದೆ. ಇದರಲ್ಲಿ ಲೀಡ್ ರೋಲಲ್ಲಿ ನಾನಿ ಮತ್ತು ಲಕ್ಷ್ಮಿ ಕಾರ್ತಿಕಯ್ಯ ಮತ್ತು ಪ್ರಿಯಾಂಕಾ ರಾವ್ ಅವರು ನಟಿಸಿದ್ದಾರೆ. ಹಾಗೆ ಈ ಫಿಲಮ್ ಬಂದುಬಿಟ್ಟು ಕಾಮಿಡಿ ಮತ್ತು ಡಿಟೆಕ್ಟಿವ್ ಮತ್ತು ಆ್ಯಕ್ಷನ್ನು ಸ್ವಲ್ಪ ಎಮೋಷನ್ನು ಎಲ್ಲ ಇದೆ ಫಿಲಮಲ್ಲಿ. ಇದು ಹಾಗೆ ಒಂದು ಒನ್ಲೈನ್ ಸ್ಟೋರಿ ಏನಂದರೆ ಇದೊಂದು ರಿವೆಂಜ್ ಸ್ಟೋರಿ ಆಗಿದೆ. ಅದೇನು ರಾಬರಿ ನಡೆದಿರುತ್ತೆ, ಅಲ್ಲಿ ಸತ್ತಿರ್ತಾರಲ್ಲ ಅವರು ರಿವೆಂಜ್ ತೊಗೊಳಕ್ಕೆ ಬರ್ತಾರೆ. ಇದು ರಿವೆಂಜ್ ಸ್ಟೋರಿ, ಹಾಗೆ ಡಿಟೆಕ್ಟ್ ತುಂಬ ಚೆನ್ನಾಗಿದೆ ಫಿಲಮ್, ನೀವು ನೋಡಿ. ಹಾಗೆ ಇದ್ರ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಇದು ಅಫಿಷಿಯಲಿ ಅಲ್ಲಿ ಅನೌನ್ಸ್ ಆಗಿಲ್ಲ.